ಗೈಸ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಿಫ್ತ್ ಸೆಮಿಸ್ಟರ್ ಬಿಕಾಂ ಎನ್ಇಪಿ ಸಿಲಬಸ್ ಕರೆಕ್ಟಾ? ಇಲ್ಲಿ ನಮ್ದು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಒಂದು 5 ಪ್ರಾಬ್ಲಮ್ಸ್ ಲಿವರೇಜಸ್ ಬಗ್ಗೆ ಮಾಡುತ್ತೀವಿ. ಅದ್ ಬಿಟ್ರೆ 12 ಮಾರ್ಕ್ಸ್ ಗೆ ನಮಗೆ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾನೆ. ಇಪಿಎಸ್ ಅಂದ್ರೆ ಏನು ಅಂದ್ರೆ ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳಿ. ಈಗ ಒಂದ್ ಕಂಪನಿ ಪ್ರಾಫಿಟ್ ಅರ್ನ್ ಮಾಡುತ್ತೆ, ಅರ್ನಿಂಗ್ಸ್ ಬರುತ್ತೆ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಮತ್ತೆ ಟ್ಯಾಕ್ಸ್ ಎಷ್ಟಿತ್ತು, ಅದರಲ್ಲಿ ಇಂಟ್ರೆಸ್ಟ್ ಯಾರ ಹತ್ರ ಸಾಲ ತಗೊಂಡಿರ್ತೀವಿ, ಡಿಬೆಂಚರ್ಸ್ ಆಗ್ಲಿ ಲಾಂಗ್ ಟರ್ಮ್ ಲೋನ್ಸ್ ಆಗ್ಲಿ ಏನಾದ್ರು ತಗೊಂಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ಮೇಲೆ ಇಬಿಟಿ ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಎಷ್ಟಿದೆ ಅಂತ ಮಾಡ್ತೀವಿ. ಅದಾದ್ಮೇಲೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡ್ತೀವಿ, ಬರೋ ಅಂತದನ್ನ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಈ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ವಿ ಹ್ಯಾವ್ ಟು ಪೇ ಟು 2 ಟೈಪ್ಸ್ ಆಫ್ ಶೇರ್ ಹೋಲ್ಡರ್ಸ್. ಒನ್ ಇಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಕೊಡಬೇಕು, ಇನ್ನೊಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡಬೇಕು. ಅದರಲ್ಲಿ ಫಸ್ಟ್ ಪ್ರಯಾರಿಟಿ ಯಾರು ಕೊಡ್ತೀವಿ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ತೀವಿ, ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನ ಪೇಮೆಂಟ್ ಮಾಡ್ತೀವಿ. ಮಾಡಿದ್ಮೇಲೆ ಬರ್ತಕ್ಕಂತ ಬ್ಯಾಲೆನ್ಸ್ ಆಫ್ ಅರ್ನಿಂಗ್ಸ್ ಪ್ರಾಫಿಟ್ ಏನಿದೆ ಅಷ್ಟು ಕೂಡ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಹಾಗಾದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅದನ್ನ ನಾವು ಎಷ್ಟು ಟೋಟಲ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ. ಸೇ ಫಾರ್ ಎಕ್ಸಾಂಪಲ್, ನನಗೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ 10 ಲಕ್ಷ ರೂಪಾಯಿ ಬಂದಿದೆ ಅಂತ ಇಟ್ಕೊಳ್ಳಿ. ನನ್ನ ಹತ್ರ 1 ಲಕ್ಷ ಶೇರ್ಸ್ ನ ಪಬ್ಲಿಕ್ ಗೆ ಸೇಲ್ ಮಾಡಿದ್ದೇನೆ. ಹಾಗಾದ್ರೆ 10 ಲಕ್ಷ ಪ್ರಾಫಿಟ್ ಅನ್ನ ಎಷ್ಟು ಜನಕ್ಕೆ ಹಂಚಬೇಕು? ನಾನು 1,000 ಜನಕ್ಕೆ ಹಂಚಬೇಕು ಅಥವಾ 1 ಲಕ್ಷ ಜನಕ್ಕೆ ಹಂಚಬೇಕು. ಸೊ 10 ಲ್ಯಾಕ್ಸ್ ಡಿವೈಡೆಡ್ ಬೈ 1 ಲ್ಯಾಕ್ ಅಂದ್ರೆ 10 ರುಪೀಸ್ ಬರುತ್ತೆ. ಅಂದ್ರೆ ಒಬ್ಬೊಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ ಗೆ ಒಬ್ಬೊಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ ಗೆ 10 ರೂಪಾಯಿ ಲಾಭ ಬರುತ್ತೆ, 10 ರೂಪಾಯಿ ಅರ್ನಿಂಗ್ಸ್ ಬರುತ್ತೆ. ಸಪೋಸ್ ರಾಕೇಶ್ ಏನಾದ್ರು 1,000 ಶೇರ್ಸ್ ಪರ್ಚೇಸ್ ಮಾಡಿದ್ದ ಅಂತ ಕೂಡಿ 1,000 × 10 = 10,000 ರೂಪಾಯಿ ಡಿವಿಡೆಂಡ್ ಬರುತ್ತೆ. ಹೌದಾ? ಭಾವನ 20,000 ಪರ್ಚೇಸ್ ಮಾಡಿದ್ರೆ 20,000 × 10 ಅಂದ್ರೆ 2 ಲಕ್ಷ ರೂಪಾಯಿ ಬಂದ್ಬಿಡ್ತು. ಅರ್ಥ ಆಗ್ತಿದ್ಯಾ? ಅಂದ್ರೆ ಎಷ್ಟು ಶೇರ್ಸ್ ಪರ್ಚೇಸ್ ಮಾಡಿದ್ರೆ 8 ರೂಪಾಯಿ ಅಷ್ಟು ಲಾಭ ನಿಮಗೆ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸಪೋಸ್ ರಕ್ಷಿತ್ ಸರ್ ನಾನು 100 ಶೇರ್ಸ್ ಪರ್ಚೇಸ್ ಮಾಡಿದ್ರೆ 100 × 10 ಹೌದಾ 1,000 ರೂಪಾಯಿ ತಗಪ್ಪ ಅಂತ ಕೊಡ್ತೀವಿ. ಅದನ್ನ ನಾವು ಇಪಿಎಸ್ ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳ್ತೀವಿ. ಈಗ ನಮಗೆ ಈ ಒಂದು ಟಾಪಿಕ್ ಅಲ್ಲಿ ಪ್ರಾಬ್ಲಮ್ಸ್ ನ ನಾವು ಯಾವ ರೀತಿ ಮಾಡಬೇಕು, ಯಾಕೆ ಮಾಡಬೇಕು ನೋಡಿ. ಒಂದ್ ಕಂಪನಿಗೆ ಕ್ಯಾಪಿಟಲ್ ಬೇಕು, ಆ ಕ್ಯಾಪಿಟಲ್ ಅನ್ನ ನಾವು ಈಕ್ವಿಟಿ ಶೇರ್ಸ್ ಅಲ್ಲಿ ಇಶ್ಯೂ ಮಾಡಿರ್ತೀವಿ, ತಗೊಂಡಿರ್ತೀವಿ, ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ತಗೊಂಡಿರ್ತೀವಿ, ಡಿಬೆಂಚರ್ಸ್ ಇಂದ ತಗೊಂಡಿರ್ತೀವಿ, ಬ್ಯಾಂಕ್ ಅಲ್ಲಿ ಸಾಲ ಮಾಡಿ ತಗೊಂಡಿರ್ತೀವಿ. ಹೌದಾ? ಈ 4 ಕಾಂಬಿನೇಷನ್ ಅಲ್ಲ ತಗೊಂಡಿರ್ಬೋದು, ಅಥವಾ ಯಾವ್ದಾದ್ರು 3 ಕಾಂಬಿನೇಷನ್ ಅಲ್ಲ ತಗೊಂಡಿರ್ಬೋದು, ಯಾವ್ದಾದ್ರು 2 ಕಾಂಬಿನೇಷನ್ ಅಲ್ಲ ತಗೊಂಡಿರ್ಬೋದು, ಅಥವಾ ಯಾವ್ದು ಬೇಡ ಬರೀ ಈಕ್ವಿಟಿ ಶೇರ್ಸ್ ತಗೊಳ್ಳೋಣ ಇಶ್ಯೂ ಮಾಡೋಣ ಅಂತ ಹೇಳಿ ಬರೀ ಈಕ್ವಿಟಿ ಶೇರ್ಸ್ ಬೇಕಾದ್ರೂ ಇಶ್ಯೂ ಮಾಡಿರ್ಬೋದು. ಇಲ್ಲಿ ಕ್ವಶನ್ ಇರೋದು ಏನಪ್ಪಾ ಅಂದ್ರೆ, ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿ ನೀವು ಈ 4 ಫೈನಾನ್ಷಿಯಲ್ ಸೋರ್ಸಸ್ ಏನೇನಿದೆ, ಯಾವ ಮಿಕ್ಸ್ಚರ್ ಅಲ್ಲಿ, ಯಾವ ಕಾಂಬಿನೇಷನ್ ಅಲ್ಲಿ ನೀವು ಕ್ಯಾಪಿಟಲ್ ಅನ್ನ ತಗೊಂಡ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಹೆಚ್ಚು ಇಪಿಎಸ್ ಬರುತ್ತೆ, ಲಾಭ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ 4 ಕಾಲಮ್ ಆಗಿದ್ದೀನಿ, ಕಾಲಮ್ 1, 2, 3, 4 ಅಂತ ಹಾಕಿದ್ದೀನಿ. ಸಪೋಸ್ ಎಲ್ಲಾ 4 ಕೇಸ್ ಗೆ 4 ತರ ಎಕ್ಸಾಂಪಲ್ಸ್ ಕೊಡ್ತೀನಿ. ಒಟ್ಟು ಕ್ಯಾಪಿಟಲ್ 10 ಲಕ್ಷ ಬೇಕು ಅಂತ ಅನ್ಕೋಣ. ಫಸ್ಟ್ ಕೇಸ್ ಅಲ್ಲಿ 10 ಲಕ್ಷ ರೂಪಾಯಿ ಅಷ್ಟು ಬರೀ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ರೆ ಹೇಗೆ, ಬೇರೆ ಏನೂ ಇಲ್ಲ. ಎಷ್ಟು? ಫುಲ್ 10 ಲ್ಯಾಕ್ ರೂಪೀಸ್ ಈಕ್ವಿಟಿ ಶೇರ್ಸ್ 100 ರೂಪಾಯಿ ಪ್ರಕಾರ. 100 ರೂಪಾಯಿ ಪ್ರಕಾರ ಅಂದ್ರೆ 10,000 ಶೇರ್ಸ್ ಆಗುತ್ತೆ. ಕರೆಕ್ಟ್ ಏನಪ್ಪ? ಎಸ್ ಅರ್ ನೋ? ಆಗುತ್ತೆ. ಅದು ಮೊದಲನೇ ಕೇಸು. ಎರಡನೇ ಕೇಸ್ ಅಲ್ಲಿ 10 ಲಕ್ಷ ದುಡ್ಡು ಬೇಕಲ್ವಾ, ಅದರಲ್ಲಿ 5 ಲಕ್ಷ ಈಕ್ವಿಟಿ ಶೇರ್ಸ್ ತಗೋಣ, 5 ಲಕ್ಷ ರೂಪಾಯಿ ಸಾಲ ತಗೋಣ 10% ಬಡ್ಡಿಗೆ, ಅದು ಆತರ ಆದಾಗ ಇಪಿಎಸ್ ಎಷ್ಟು ಬರುತ್ತೆ. ಮೂರನೇ ಕೇಸ್ ಅಲ್ಲಿ ಸರ್ 10 ಲಕ್ಷ ಕ್ಯಾಪಿಟಲ್ ಬೇಕು, ಅದರಲ್ಲಿ 5 ಲಕ್ಷ ಈಕ್ವಿಟಿ ತಗೋಣ, 3 ಲಕ್ಷ ಸಾಲ ತಗೋಣ, ಇನ್ 2 ಲಕ್ಷ ಪ್ರಿಫರೆನ್ಸ್ ತಗೋಣ, ಅದೊಂದು ಕಾಂಬಿನೇಷನ್ ಇರುತ್ತೆ. ನಾಲ್ಕನೇ ಕಾಂಬಿನೇಷನ್, ಸರ್ 10 ಲಕ್ಷ ಬೇಕಲ್ಲ ಸರ್, 8 ಲಕ್ಷ ಈಕ್ವಿಟಿ ತಗೋಣ, 2 ಲಕ್ಷ ಪ್ರಿಫರೆನ್ಸಸ್ ತಗೋಣ. ಈ ತರ ನಾವು ಬೇಕಾಗಿರೋ ಅಷ್ಟು ಕ್ಯಾಪಿಟಲ್ ಅನ್ನ ಯಾವ್ಯಾವ ಕಾಂಬಿನೇಷನ್ ಅಲ್ಲಿ ತಗೊಂಡ್ರೆ ನಮಗೆ ಹೆಚ್ಚು ಲಾಭ ಬರುತ್ತೆ, ಇಪಿಎಸ್ ಜಾಸ್ತಿ ಬರುತ್ತೆ
ಯಾವ ಕೇಸ್ ಅಲ್ಲ ಅಂದ್ರೆ ಯಾವ ಒಂದು ಕೇಸ್ ಸ್ಟಡಿ ಇಲ್ಲ ಅಂದ್ರೆ ನಮಗೆ ಹೆಚ್ಚು ಇಪಿಎಸ್ ಬರುತ್ತೆ, ಆ ಕಾಂಬಿನೇಷನ್ ಅಲ್ಲಿ ನಾವು ಕ್ಯಾಪಿಟಲ್ ಅನ್ನ ತಗೊಂಡ್ರೆ ಹೆಚ್ಚು ಲಾಭ ಆಗುತ್ತೆ, ಅದನ್ನೇ ನಾವು ಡಿಸೈಡ್ ಮಾಡಬೇಕಾಗಿರೋದು. ಅರ್ಥ ಆಗ್ತಾ ಇದೆಯಾ ನಿಮ್ಗೆಲ್ಲರಿಗೂ? ಆಲ್ ಆಫ್ ಯು ಗಾಟ್ ಇಟ್? ಯೆಸ್ ಸರ್. ಹಾಗಾದ್ರೆ ನಮಗೆ 2024 ಅಲ್ಲಿ ಒಂದು ಕ್ವಶನ್ ಇದೆ, ಈ ಕ್ವಶನ್ ಅನ್ನ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ, ಇಲ್ಲಿ 2024 ಅಲ್ಲಿ ಒಂದು 12 ಮಾರ್ಕ್ಸ್ ಗೆ ಒಂದು ಕ್ವಶನ್ ಕೊಟ್ಟಿದ್ದಾನೆ ಎನ್ಇಪಿ ಸಿಲೆಬಸ್ ಡೇ. ಜೋಶಿತಾ ಲಿಮಿಟೆಡ್ ಈಸ್ ಕ್ಯಾಪಿಟಲೈಸ್ಡ್ ವಿತ್ 50,000 ಈಕ್ವಿಟಿ ಶೇರ್ಸ್ ಆಫ್ ಎನ್ಇಜ್. ನೋಡಿ, ಆಲ್ರೆಡಿ 50,000 ಈಕ್ವಿಟಿ ಶೇರ್ಸ್ ಅನ್ನ ತಗೊಂಡು ಇಶ್ಯೂ ಮಾಡಿದೀವಂತೆ. ಒಂದ್ ಶೇರ್ ಪ್ರೈಸ್ ಎಷ್ಟಂತೆ? 10 ರೂಪಾಯಿ ಅಂತೆ. ದಿ ಕಂಪನಿ ಈಸ್ ಇನ್ ನೀಡ್ ಆಫ್ ಅಡಿಷನಲ್ ಅಮೌಂಟ್ ಆಫ್ 5 lakh rupees ಫಾರ್ ಇಸ್ ಎಕ್ಸ್ಪ್ಯಾನ್ಷನ್. ನೋಡಿ, ಆಲ್ರೆಡಿ ನಮ್ಮ ಹತ್ರ 50,000 ಯಾವ ಶೇರ್ಸ್ ಇದೆ? ಈಕ್ವಿಟಿ ಶೇರ್ಸ್ ಇದೆ. ಒಂದೊಂದ್ ಶೇರ್ ಬೆಲೆ ಎಷ್ಟು? 10 ರೂಪಾಯಿ 100 ರೂಪಾಯ 10 ರೂಪಾಯಿ ಎಷ್ಟಾಯ್ತು? 5 lakh. ಆಲ್ರೆಡಿ 5 lakh rupees ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಾ ಇದ್ವಿ. ನಮಗೆ ಬಿಸ್ನೆಸ್ಗೆ ಇನ್ನೂ 5 lakh ದುಡ್ಡು ಬೇಕಂತ ಎಕ್ಸ್ಪ್ಯಾಂಡ್ ಮಾಡಬೇಕು, ಡೆವಲಪ್ ಮಾಡಬೇಕು ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಆಲೋಚನೆ ಮಾಡಿ. ಆಲ್ರೆಡಿ 5 lakhದಿಂದ ಬಿಸ್ನೆಸ್ ಮಾಡ್ತಾ ಇದೀವಿ. ಆ 5 lakh ಏನ್ ಮಾಡಿದೀವಿ? 50,000 ಈಕ್ವಿಟಿ ಶೇರ್ಸ್ 10 ರೂಪಾಯಿ ಪ್ರಕಾರ ಪಬ್ಲಿಕ್ ಇಂದ ತಗೊಂಡಿದೀವಿ. ಈಗ ಇನ್ನೂ 5 lakh ದುಡ್ಡು ಬೇಕಂತೆ. ಆ ಬೇಕಾಗಿರೋ 5 lakhನ ಯಾವ ರೀತಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದೀವಿ. The following are the different plans for its expansion. Plan number 1, 2, 3, 4. More plan ide. Plan A, plan B, plan C, plan D. Correct enappa? Iga plan A ge bartivi. Plan A nalli nammatra already est shares idiyappa andre 50,000 equity shares ide. Correct enappa? Ide. ಈಗ ಅಡಿಷನಲ್ ಆಗಿ ಬೇಕಾಗಿರೋ 5 lakh ಏನ್ ಹೇಳ್ತಾ ಇದ್ದಾನೆ? ಆಲ್ ಅಮೌಂಟ್ ಇನ್ ಈಕ್ವಿಟಿ ಶೇರ್ಸ್ ಅಂತ ಹೇಳ್ತಾ ಇದ್ದಾನೆ. ಆಲ್ ಅಮೌಂಟ್ ಇನ್ ಈಕ್ವಿಟಿ ಶೇರ್ಸ್ ಅಂದ್ರೆ ಈ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಗೆ ನ್ಯೂ ಈಕ್ವಿಟಿ ಶೇರ್ಸ್ ಎಷ್ಟು ಇಶ್ಯೂ ಮಾಡಬೇಕಾಗುತ್ತೆ? 5 lakh 50,000 ಮತ್ತೆ 50,000 ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ. ನೋಡಿ, 5 lakh ತಾನೇ ಬೇಕಾಗಿರೋದು ಎಕ್ಸ್ಪ್ಯಾನ್ಷನ್ ಗೆ. ಒಂದು ಶೇರ್ ಬೆಲೆ 10 ರೂಪಾಯಿ ಅಂದ್ರೆ ಎಷ್ಟಾಗುತ್ತೆ? 50,000 ಶೇರ್ಸ್ ಆಗುತ್ತೆ. ಕರೆಕ್ಟ್ ಏನಪ್ಪ? ಹಾಗಾದ್ರೆ ನಮಗೆ ಕೇಸ್ ಎ ನಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿರುತ್ತಪ್ಪ? 1 lakh ಈಕ್ವಿಟಿ ಶೇರ್ಸ್ ಇರುತ್ತೆ. ಕರೆಕ್ಟ್ ಏನಪ್ಪ? ಎಲ್ರಿಗೂ ಅರ್ಥ ಆಯ್ತೇನಪ್ಪ? ರಿತೇಶ್ ಅರ್ಥ ಆಯ್ತು, ನಿಮ್ಗಪ್ಪ ಅರ್ಥ ಆಯ್ತು. ಪ್ಲಾನ್ ಬಿ ಬಂದ್ರೆ 2,50,000 ಇನ್ ಈಕ್ವಿಟಿ ಶೇರ್ಸ್ ಅಂಡ್ ಬ್ಯಾಲೆನ್ಸ್ ಇನ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾರಿಯಿಂಗ್ 10% ಡಿವಿಡೆಂಡ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ಲಾನ್ ಬಿ ನಲ್ಲಿ ನಮ್ಮ ಹತ್ರ ಆಲ್ರೆಡಿ 50,000 ಈಕ್ವಿಟಿ ಶೇರ್ಸ್ ಇದೆ. ಕರೆಕ್ಟ್ ಏನಪ್ಪ? ಓಲ್ಡ್. ಈಗ ಹೊಸದಾಗಿ 5 lakhದಲ್ಲಿ 2.5 lakh rupees 10 ರೂಪಾಯಿ ಪ್ರಕಾರ 25,000 ಶೇರ್ಸ್ ಈಕ್ವಿಟಿ ನಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಹೌದೇನಪ್ಪ? ಇದು ನ್ಯೂ. ಇದೇನಿದು? ನ್ಯೂ. ಅಲ್ಲಿ ಟೋಟಲ್ ಎಷ್ಟಾಯ್ತು? 75,000 ಈಕ್ವಿಟಿ ಶೇರ್ಸ್ ಆಯ್ತು. ಕರೆಕ್ಟಾ? ಇನ್ 2.5 lakh rupees ಏನ್ ಹೇಳ್ತಾ ಇದ್ದಾನೆ? ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಪ್ರಿಫರೆನ್ಸ್ ಶೇರ್ಸ್. ಎಷ್ಟು ಪರ್ಸೆಂಟ್ ಕೊಡ್ಬೇಕಂತೆ ಪ್ರತಿ ವರ್ಷ ಡಿವಿಡೆಂಡ್ ಅವ್ರಿಗೆ? 10%. ಅಲ್ಲಿಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಎಷ್ಟಾಗುತ್ತೆ? 25,000 rupees ಪ್ರಿಫರೆನ್ಸ್ ಡಿವಿಡೆಂಡ್ ಬರುತ್ತೆ. ಕರೆಕ್ಟ್ ಏನಪ್ಪ? ಸರಿ ಸರ್. ಅಲ್ಲಿಗೆ ಪ್ಲಾನ್ ಬಿ ಮುಗೀತು. ಪ್ಲಾನ್ ಸಿ ನೋಡೋಣ. ಪ್ಲಾನ್ ಸಿ ನಲ್ಲಿ 2,15,000 ಈಕ್ವಿಟಿ ಶೇರ್ಸ್ ಬ್ಯಾಲೆನ್ಸ್ ಇನ್ ಡಿಬೆಂಚರ್ಸ್ ಅಟ್ 10% ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ಲಾನ್ ಸಿ ನಲ್ಲೂ ಕೂಡ 50,000 ಈಕ್ವಿಟಿ ಶೇರ್ಸ್ ಓಲ್ಡ್ ಇದೆ. ಹೌದಾ? ನ್ಯೂ 25,000 ಈಕ್ವಿಟಿ ಶೇರ್ಸ್ ಹೊಸದಾಗೆ ಇಶ್ಯೂ ಮಾಡಬೇಕಾಗುತ್ತೆ. ಕರೆಕ್ಟಾ? ಅಲ್ಲಿಗೆ ಒಟ್ಟು ಇಲ್ಲೆಷ್ಟಾಯ್ತು? 75,000 ಈಕ್ವಿಟಿ ಶೇರ್ಸ್ ಆಯ್ತು. ಇನ್ನು 2.5 lakh ಏನಂತ ಹೇಳ್ತಾ ಇದ್ದಾನೆ? ಡಿಬೆಂಚರ್ಸ್ ನ ಇಶ್ಯೂ ಮಾಡಿ 2.5 lakh rupees ಪ್ರತಿ ವರ್ಷ 10% ಇಂಟ್ರೆಸ್ಟ್, 25,000 ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಮೂರನೇ ಕೇಸು ಮುಗೀತು. ಕರೆಕ್ಟ್ ಏನಪ್ಪ? ಈಗ ನಾಲ್ಕನೇ ಕೇಸ್ ಬರೋಣ. ಏನ್ ಹೇಳ್ತಾ ಇದ್ದಾನೆ? ಆಲ್ ಅಮೌಂಟ್ ಆಫ್ ಡಿಬೆಂಚರ್ಸ್ 8%
ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬೇಕಾಗಿರುವ 5 ಲಕ್ಷ ರೂಪಾಯಿನ ಏನ್ ಮಾಡೋಣ, ಸಾಲ ತಗೊಂಡ್ಬಿಡೋಣ 8% ಬಡ್ಡಿಗೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಓಲ್ಡ್ 50,000 ಹಾಗೆ ಇರುತ್ತೆ, ಕರೆಕ್ಟ್ ಏನಪ್ಪ, ಹೊಸದಾಗೇನು ಇಶ್ಯೂ ಮಾಡ್ತಾ ಇಲ್ಲ. ಆದ್ರೆ ಬೇಕಾಗಿರೋ 5 ಲಕ್ಷ ಏನಂತ ಹೇಳ್ತಾ ಇದ್ದಾನೆ, ಡಿಬೆಂಚರ್ಸ್ಗೆ ವರ್ಷಕ್ಕೆ 8% ಬಡ್ಡಿ 40,000 ಕೊಡ್ಬೇಕಾಗುತ್ತೆ. ಹೌದೇನಪ್ಪ. ಇಲ್ಲ ಟ್ಯಾಕ್ಸ್ ರೇಟ್ 50% ಅಂತ ಹೇಳ್ತಾ ಇದ್ದಾನೆ. ಇಬಿಐಟಿ 60,000 ಪರ್ ಆನಂ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಇಪಿಎಸ್ ಫಾರ್ 4 plans, ಕ್ಯಾಲ್ಕುಲೇಟ್ ಇಪಿಎಸ್ ಇಫ್ ಇಬಿಐಟಿ ಇಸ್ ಡಬಲ್ಡ್ ಅಂತ ಹೇಳಿದ್ದಾನೆ. ಡಬಲ್ ಆಗುತ್ತಾ ಟ್ರಿಬಲ್ ಆಗುತ್ತಾ ಆಮೇಲೆ ನೋಡೋಣ. ಫಸ್ಟ್ ಇಬಿಐಟಿ 60,000 ರೂಪಾಯಿ ಅಂತೆ, ಕರೆಕ್ಟ್ ಏನಪ್ಪ, ಇಬಿಐಟಿ ಎಷ್ಟಂತೆ 60,000. ಇಬಿಐಟಿ 60,000, ಪ್ಲಾನ್ ಎನಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ? ಇಲ್ಲ ಸರ್. ಇಲ್ಲ ಸರ್. ಪ್ಲಾನ್ ಎನಲ್ಲಿ ಇಂಟ್ರೆಸ್ಟ್ ಇದೆಯಾನಪ್ಪ? ಇಲ್ಲ. ಪ್ಲಾನ್ ಬಿ ನಲ್ಲಿ ಇದೆಯಾನಪ್ಪ? ಪ್ಲಾನ್ ಬಿ ನಲ್ಲಿ ಇದೆಯಾ? ಇಲ್ಲ. ಪ್ಲಾನ್ ಸಿ ನಲ್ಲಿ ಇದೆಯಾ? ಇದೆ ಸರ್. ಎಷ್ಟಿದೆಯಪ್ಪ? 10% 25,000. ಪ್ಲಾನ್ ಡಿ ನಲ್ಲಿ ಇದೆಯಾ? 40,000 ಇದೆ, ಕರೆಕ್ಟ್ ಏನಪ್ಪ. ಹಾಗಾದ್ರೆ ನಮಗೆ ಇಬಿಟಿ ಇಲ್ಲಿ 60, ಇಲ್ಲಿ 60, ಇಲ್ಲಿ 35, ಇಲ್ಲಿ 20, ಅಲ್ಲಿ ಏನ್ ಬರ್ತಿದ್ದೀನಪ್ಪ? ಓಕೆನಾ. ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನಪ್ಪ? 50% ಅಂತ ಹೇಳ್ತಾ ಇದ್ದಾರೆ. 50% ಅಂದ್ರೆ 60 ಅರ್ಧ 30, ಇದು 30, ಇದು 17,500, ಇದು 10,000. ಅಲ್ಲಿಗೆ ಇಬಿಟಿ ಸೇಮ್ ಅಮೌಂಟ್ ಬರುತ್ತೆ, ಕರೆಕ್ಟ್ ಏನಪ್ಪ, 30,000, 17,500 ಅಂಡ್ 10,000 ಅಷ್ಟೇನಪ್ಪ. ಪ್ರಿಫರೆನ್ಸ್ ಡಿವಿಡೆಂಟ್ ಫಸ್ಟ್ ಕೇಸ್ ಅಲ್ಲಿ ಏನು ಇಲ್ಲ, ಕರೆಕ್ಟಾ. ಸೆಕೆಂಡ್ ಕೇಸ್ ಅಲ್ಲಿ ಎಷ್ಟಿದ್ಯಪ್ಪ? 25,000 ಇದೆ. ಥರ್ಡ್ ಕೇಸ್ ಅಲ್ಲಿ ಏನಾದ್ರೂ ಇದೆಯೇನಪ್ಪ? ಇಲ್ಲ. ಫೋರ್ತ್ ಕೇಸ್ ಅಲ್ಲಿ ಏನಿದೆಯಪ್ಪ? ಇಲ್ಲ. ಹಾಗಾದ್ರೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 30,000, 5,000, 17,500, 10,000, ಕರೆಕ್ಟಾ. ಈಗ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಅಂತ ಗೊತ್ತಾಯ್ತು. ಈಗ ಇಪಿಎಸ್ ಮಾಡಬೇಕಾದ್ರೆ 30,000 ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಇದೆ. ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಎ ಕೇಸ್ ಅಲ್ಲಿ? ಇಲ್ಲಿ ಎಷ್ಟಿದೆ? 1 ಲಕ್ಷ ಶೇರ್ಸ್ ಇದೆ. 1 ಲಕ್ಷ ಶೇರ್ಸ್ ಅಲ್ಲಿಗೆ ಒಬ್ಬೊಬ್ಬರಿಗೆ 30 ಪೈಸೆ ಬರುತ್ತೆ. 10 ರೂಪಾಯಿ ಕೊಟ್ಟವ್ರಿಗೆ, 10 ರೂಪಾಯಿ ಕೊಟ್ಟವ್ರಿಗೆ ಶೇರ್ ಹೋಲ್ಡರ್ಗೆ 30 ಪೈಸೆ ಡಿವಿಡೆಂಡ್ ಬರುತ್ತೆ ಅಥವಾ ಪ್ರಾಫಿಟ್ ಬರುತ್ತೆ. ಈ ಸೆಕೆಂಡ್ ಕೇಸ್ ಅಲ್ಲಿ 5,000 ಇದೆ, ಕರೆಕ್ಟ್ ಏನಪ್ಪ. ಒಟ್ಟು ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆಯಪ್ಪ? 75,000 ಇದೆ. ಎಷ್ಟಪ್ಪ ಬರುತ್ತೆ? 0.06. ಇನ್ನ ಸಿ ಕೇಸ್ ಅಲ್ಲಿ 17,500 ಅರ್ನಿಂಗ್ಸ್ ಇದೆ. ನಂಬರ್ ಆಫ್ ಶೇರ್ಸ್ ಎಷ್ಟಿದೆಯಪ್ಪ? 75,000 ಇದೆ. 0.23. ಇಲ್ಲಿ 10,000 ಇದೆ. ನಂಬರ್ ಆಫ್ ಶೇರ್ಸ್ ಎಷ್ಟಿದೆಯಪ್ಪ? 50,000. 0.23, ಕರೆಕ್ಟಾ. ಈಗ ಈ ಒಂದು ಕೇಸ್ ಅಲ್ಲಿ ಇಬಿಐಟಿ 60,000 ಆದಾಗ ಇಪಿಎಸ್ ಯಾವ ಕೇಸ್ ಅಲ್ಲಿ ಜಾಸ್ತಿ ಇದೆ, ಯಾವ ಪ್ಲಾನ್ ಅಲ್ಲಿ ಜಾಸ್ತಿ ಇದೆ? ಪ್ಲಾನ್ ಏನಲ್ಲ, ಬಿನಲ್ಲ, ಸಿನಲ್ಲ, ಡಿನಲ್ಲ, ಪ್ಲಾನ್ ಏನಂತಿದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣ, ಪ್ಲಾನ್ ಎನ ಹೈಲೈಟ್ ಮಾಡಿ ಪ್ಲಾನ್ ಎ ಈಸ್ ಸೆಲೆಕ್ಟೆಡ್ ಸಿನ್ಸ್ ದ ಇಪಿಎಸ್ ಈಸ್ ಹೈಯರ್, ಅಷ್ಟು ಬರೆದ್ರೆ ಸಾಕು. ಕ್ಯಾಲ್ಕುಲೇಟ್ ಇಪಿಎಸ್ ಇಫ್ ಇಬಿಐಟಿ, ಇಬಿಐಟಿ ಈಸ್ ಡಬಲ್, ಇಬಿಐಟಿ ಡಬಲ್ ಆದಾಗ. ಈಗ ಇಬಿಐಟಿ ಡಬಲ್ ಅಂತ ಹೇಳಿದ್ರೆ 60 ಇರೋದು ಎಷ್ಟಾಗುತ್ತೆ? 120, ಕರೆಕ್ಟ್ ಏನಪ್ಪ. ಈಗ ಇದೇನು ಚೇಂಜ್ ಆಗಲ್ಲ, ಇಂಟ್ರೆಸ್ಟ್ ಅಷ್ಟೇ ಇರುತ್ತೆ. ಇದೆಷ್ಟಾಗುತ್ತೆ? 1,20,000. ಇದೆಷ್ಟಾಗುತ್ತೆ? 1,20,000. 120 ನಲ್ಲಿ 25 ಹೋದ್ರೆ 95, 120 ನಲ್ಲಿ 40 ಹೋದ್ರೆ 80, ಕರೆಕ್ಟಾ. ಇನ್ನ ಟ್ಯಾಕ್ಸ್ ಇಲ್ಲಿ 60-50% ಟ್ಯಾಕ್ಸ್ ಅಂದ್ರೆ ಇದು 60, ಇದು 60, ಇದೆಷ್ಟಪ್ಪ ಬರುತ್ತೆ? 47,500. ಇದೆಷ್ಟು ಬರುತ್ತೆ? 40,000.
47,560,000 ಕರೆಕ್ಟ್ ಏನಪ್ಪಾ? ಇನ್ ಇಂಟ್ರೆಸ್ಟ್ ಏನು ಪ್ರಿಫರೆನ್ಸ್ ಡಿವಿಡೆಂಡ್ ಏನು ಚೇಂಜ್ ಆಗಲ್ಲ ಹೌದಾ? ಸೊ ಅಲ್ಲಿಗೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ 60,000, ಇದು 35,000, ಇದು 47,500, ಇದು 60,000. ಈಗ 60, 47,500, 35,000, ಎಷ್ಟೆಷ್ಟು ಬರುತ್ತೆ ಹೇಳಿ. ಈಗ ಇಪಿಎಸ್ ಖಂಡಿತ ಚೇಂಜ್ ಆಗುತ್ತೆ ಕರೆಕ್ಟಾ? ಎಷ್ಟೆಷ್ಟು ಬರುತ್ತೆ ಹೇಳಿ. ಇದು 60 ಪೈಸೆ ಬರುತ್ತೆ, ಇದು 71 ರೂಪಾಯಿ 0.46, ಇದೆಷ್ಟಪ್ಪ ಬರುತ್ತೆ? 0.63. ಇದೆಷ್ಟಪ್ಪ ಬರುತ್ತೆ? 0.8. ಈಗ ನೀವೇ ಹೇಳಿದ್ರಪ್ಪ ಯಾವ್ದ್ರಲ್ಲಿ ಜಾಸ್ತಿ ಇದೆ? 0.98 ಜಾಸ್ತಿ ಬರುತ್ತೆ. ಅಂದ್ರೆ ಇಬಿಐಟಿ ಡಬಲ್ ಆದಾಗ ನೀವು 5 ಲಕ್ಷ ನೀವು ಹಳೆ ಕ್ಯಾಪಿಟಲ್ ಈಕ್ವಿಟಿ ತಗೊಂಡು ಹೊಸ 5 ಲಕ್ಷ ರೂಪಾಯಿ ಬೇಕಾದ್ರೆ ನೀವು ಕಂಪ್ಲೀಟ್ ಸಾಲ ತಗೊಂಡ್ರೆ ಮಾತ್ರ ಬೆನಿಫಿಟ್ ಆಗುತ್ತೆ. ಅರ್ಥ ಆಗ್ತದ್ಯಾ? ನಿಮ್ಮ ಹತ್ರ ಆಲ್ರೆಡಿ 5 ಲಕ್ಷ ಈಕ್ವಿಟಿ ಶೇರ್ಸ್ ಇದೆ, ಶೇರ್ ಕ್ಯಾಪಿಟಲ್ ಇದೆ, ಅಡಿಷನಲ್ ಕ್ಯಾಪಿಟಲ್ 5 ಲಕ್ಷ ನೀವು ಸಾಲ ತಗೊಂಡ್ರೆ ಮಾತ್ರ ಈಕ್ವಿಟಿ ಶೇರ್ ಹೋಲ್ಡರ್ ಒಬ್ಬೊಬ್ಬರಿಗೆ 10 ರೂಪಾಯಿ ಹಾಕಿದವ್ರಿಗೆ 80 ಪೈಸೆ ಲಾಭ ಬರುತ್ತೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಿಲ್ವಾ? ಸರ್ ಇಷ್ಟೇ ಸರ್, ಇದು ಇದ್ರಲ್ಲಿ ಏನಾದ್ರೂ ಕಷ್ಟ ಇದೆಯಾ? ಏನಾದ್ರೂ ಇದೆಯಾ? ನಮ್ಮ ಕ್ಯಾಲ್ಕುಲೇಟ್ ಇಪಿಎಸ್ ಫಾರ್ 4 ಪ್ಲಾನ್ಸ್ ನಾವು ಮಾಡಿ ಆಮೇಲೆ ಡಬಲ್ ಎರಡು ಬಾಕ್ಸ್ ಮಾಡ್ಬೋದು. ನಾನು 1 ಬಾಕ್ಸ್ ಅಲ್ಲೇ ತೋರಿಸ್ಬಿಟ್ಟಿ ಅಷ್ಟೇ. ಸಿಂಪಲ್ ಆಗಿದೆ ನೋಡಿ. ಫಸ್ಟ್ ನೀವು ಈ ತರ ನೀವೇನಾದ್ರು ಪ್ಲಾನ್ಸ್ ನ ಕ್ಲೀನ್ ಆಗಿ ಚಾಕ್ಔಟ್ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಡಿಬೆಂಚರ್ ಇಂಟ್ರೆಸ್ಟ್ ಅಂತ ಹಾಕ್ಬೋದು. ಡಿಬೆಂಚರ್ ಇಂಟ್ರೆಸ್ಟ್ ಅಂತ ಆಗ ನಮ್ಗೆ ಇಲ್ಲಿ ಬೇಕಾದ್ರೆ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಹಾಕ್ಬೋದು. ಆಗ ನಿಮ್ಗೆ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಯಾವ ಕಾಲಮಲ್ಲಿ ಏನಿದ್ರೆ ಅದನ್ನ. ಓಕೆನಾ?